ಏನು ಒಂದ ಕಡೆ ಏನಾದರೂ ಕಾಯಿಲೆ ಬಂದಾಗ ಅಥವಾ ಇನ್ನೇನೋ ಸಮಸ್ಯೆ ಆದಾಗ ಮೊದಲು ನೆನಪಾಗೋದು ದೇವ್ರ ನೆನಪಾಗ್ತಿರಲಿಲ್ಲ ಗೊತ್ತು ದೇವ್ರನ್ನ ನೆನಪಾಡ್ಕೊಂಡು ಅದನ್ನ ಬಿಟ್ಟು ಹೋಗೋದು ನಾವೆಲ್ಲಿಗೆ ಆಸ್ಪತ್ರೆಗಳಿಗೆ ಹೋಗ್ತೀವಿ ಅಪ್ಪ ವೈದ್ಯರಿದ್ದಾರೆ ಇಂಥ ಕಡೆ ಹೋದ್ರೆ ಇಂಥ ವೈದ್ಯರು ನೋಡಿಬಿಟ್ರೆ ನಮಗೆ ಇಂಥ ವೈದ್ಯರು ಕಡೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಅಥವಾ ಔಷಧಿ ತೊಗೊಂಡ್ರೆ ಗುಣಮುಖರಾಗ್ತೀವಿ ಅನ್ನೋ ನಂಬಿಕೆ ಜನರಿಗೆ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗಂತೂ ನಕಲಿ ವೈದ್ಯರ ಹಾವಳಿಗಳು ಎಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂಥದ್ದು ದಿನದಿನಕ್ಕೆ ಯಾರು ನಕಲಿ ವೈದ್ಯರು ಯಾರು ನಿಜವಾದ ವೈದ್ಯರು ವೈದ್ಯರಿಗೆ ವೈದ್ಯರು ಕಾಂಪಿಟೇಷನ್ ರೀತಿ ಆಗೋಗಿರುತ್ತೆ ಎಲ್ಲೋ ಯಾವುದೋ ಒಂದು ಕಡೆ ಏನೋ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಇಟ್ಕೊಂಡು ಕ್ಲಿನಿಕ್ ಓಪನ್ ಮಾಡಿಕೊಂಡು ಈ ನಕಲಿ ವೈದ್ಯರುಗಳ ಹಾವಳಿ ಪದೇ ಪದೇ ಅವಾಗವಾಗ ನೀವು ಕೂಡ ಈ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ ಅಥವಾ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀರ ಅದೇ ರೀತಿಯಾಗಿ ಇಂಡಿ ತಾಲೂಕಿನಲ್ಲಿ ಕೂಡ ನಕಲಿ ವೈದ್ಯರುಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂಥದ್ದು ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನಿ ಇಂಡಿ ತಾಲೂಕಿನಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಕದ್ದು ಮುಚ್ಚಿ ಕಣ್ಮುಚ್ಚಿ ಕುಳಿತಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಏನಿದ್ರು ಎಲ್ಲ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಏನು ತೊಂದರೆ ಇಲ್ಲ ಬಿಡಿ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸೊ ಹಾಗೆ ರೋಗಿಗಳ ಜೊತೆ ಆಟವಾಡ್ತಾ ಇದ್ದಾರೆ ಈ ನಕಲಿ ವೈದ್ಯರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ನಕಲಿ ವೈದ್ಯರು ಅಂತ ನಕಲಿ ವೈದ್ಯರ ಮಹಾಪೋಷಕರಾಗಿದ್ದಾರೆ ಈ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇವರ ಒಂದು ಸಪೋರ್ಟ್ ಇಲ್ಲದೆ ನಕಲಿ ವೈದ್ಯರುಗಳು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಇಲಾಖೆಯ ಈ ಭ್ರಷ್ಟ ಅಧಿಕಾರಿಗಳು ಏನಿರ್ತಾರೆ ಇವರ ಸಪೋರ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಇದೆಲ್ಲ ಸಾಧ್ಯ ಆಗಲ್ಲ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಈ ನಕಲಿ ವೈದ್ಯರ ಹಾವಳಿ ನಿಜಕ್ಕೂ ಹೆಚ್ಚಾಗಿದ್ದಾರೆ SSLC PUC ಯಾರು ಓದಿರ್ತಾರೋ ಇವರೇ ಡಾಕ್ಟರ್ಗಳು ಈ ಏನು ಹೇಳ್ತಾರಲ್ಲ ಎಲ್ಲಿ ಕಲ್ತ್ಕೊಂಡ್ ಬಂದಾಗ್ರು ಯೂಟ್ಯೂಬ್ ಅಲ್ಲಿ ನೋಡಿದ ಆನ್ಲೈನ್ ಅಲ್ಲಿ ಕಲ್ತಾ ಅಂತಾರಲ್ಲ ಅಂತಹ SSLC PUC ಓದಿರೋರೆ ಗ್ರೇಟ್ ಡಾಕ್ಟರ್ಸ್ ಇವತ್ತು ನಕಲಿ ವೈದ್ಯರು ಇವರು ಸಿಕ್ಕಾಪಟ್ಟೆ ಹಾವಳಿ ನಡೀತಾ ಇರುವಂಥದ್ದು ಏನು ಅವರು ಕೊಟ್ಟಿದ್ದೆ ಟ್ರೀಟ್ಮೆಂಟ್ ತಗೊಂಡು ಜನ ಏನಾಗಬೇಕು ಏನೋ ಒಂದೂ ಗೊತ್ತಿಲ್ಲ ನಕಲಿ ವೈದ್ಯರ ಪತ್ತೆ ಹಚ್ಚುವ ಕೆಲಸಕ್ಕೆ ಅಧಿಕಾರಿಗಳಂತೂ ಬರ್ತಾ ಇಲ್ಲ ನಮಗೇನಕ್ಕೆ ಬಿಡಿ ನಮ್ಗೆ ಗೊತ್ತು ಅವರೆಲ್ಲ ನಮ್ಗೆ ಗೊತ್ತಿರೋರೇ ಅಲ್ವಾ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಆರೋಪ ಬರ್ತಾ ಇದೆ ಇನ್ನು ಇಂಡಿ ತಾಲೂಕಿನಾದ್ಯಂತ 300ಕ್ಕೂ ಹೆಚ್ಚು ನಕಲಿ ವೈದ್ಯರು ಒಮ್ಮೆ ಯೋಚನೆ ಮಾಡಿ 300ಕ್ಕೂ ಹೆಚ್ಚು ನಕಲಿ ವೈದ್ಯರು ಇದ್ದಾರೆ ಅಂದರೆ ಯಾರ್ಯಾರ ಹತ್ರ ನೀವು ಹೋಗಿ ಚಿಕಿತ್ಸೆ ಪಡ್ಕೊಂಡಿದ್ದೀರಾ ಯೋಚನೆ ಮಾಡಿ ಯಾರ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅದನ್ನು ಕೂಡ ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ಸುಮಾರು 300 ಜನ ನಕಲಿ ವೈದ್ಯರು ನಿಮ್ಮ ಜೀವನ ತೆಗಿಲಿಕ್ಕೆ ನಿಮ್ಮ ಜೀವನ ಹೆಂಡಲಿಕ್ಕೆ ವೈದ್ಯರ ವೇಷ ಹಾಕೊಂಡು ಬದುಕ್ತಾ ಇರುವಂತಹ ಈ ನಕಲಿ ವೈದ್ಯರುಗಳು ಕಣ್ಣಿದ್ದು ಕೂಡ ನಮಗೇನು ಕಾಣಿಸ್ತಾ ಇಲ್ಲ ಏ ಇಲ್ಲಿ ಯಾರು ನಕಲಿ ವೈದ್ಯರಲ್ಲ ಎಲ್ಲ ವೈದ್ಯರುಗಳೇ ಇದೇ ರೀತಿಯಾಗಿ ಅಲ್ಲಿನ ಈ ವೈದ್ಯಾಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ವರ್ತಿಸ್ತಾ ಇರುವಂಥದ್ದು ಇನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಈ ವೈದ್ಯರ ಹಾವಳಿ ಹೆಚ್ಚಾಗಿದ್ರು ಕೂಡ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರೋದು ಕೂಡ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇನ್ನು KPME ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಯಾರು ಈ ಕಾಯ್ದೆಯಡಿ ಯಾರು ಕೂಡ ಈ ನಕಲಿ ವೈದ್ಯರು ಈ ಬರೋ ಆಗಿಲ್ಲ ಇರೋ ಆಗಿಲ್ಲ ಆದರೂ ಒಂದಲ್ಲ ಎರಡಲ್ಲ 300 ಜನ ಇದ್ದಾರೆ ಅಂತಂದರೆ ನಾಚಿಕೆ ಆಗಬೇಕು ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ 300 ರೂಪಾಯಿವರೆಗೂ ಇವರು ಪಟ್ಟಿ ಬರುತ್ತೆ ಇವರು ಚಾರ್ಜ್ ಮಾಡ್ತಾರೆ ಯೋಚನೆ ಮಾಡಿ ಇನ್ನೆಷ್ಟು ಲೂಟಿ ಮಾಡ್ತಾ ಇರ್ಬೋದು ಪದೇ ಪದೇ ನಿಮ್ಗೆ ಏನಾರ ಕಾಯಿಲೆ ಬಂದರೆ ಜ್ವರ ಬಂದರೆ ಓಡೋಗ್ಬಿಡ್ತೀರ ಕ್ಲಿನಿಕ್ ಹೋಗ್ತೀರಾ ಆಹಾ ಏನು ಅದ್ಭುತವಾಗಿತ್ತು ಡಾಕ್ಟ್ರು ಅದೇನೋ ಕೊಟ್ಟರು ಹಬ್ಬ ಕ್ಲಿಯರ್ ಆಗೋಯ್ತು ಅಂತ ಒಮ್ಮೆ ಯೋಚನೆ ಮಾಡಿ ಹೋಗಬೇಕಾಗುತ್ತೆ ಇನ್ನು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಈ ನಕಲಿ ವೈದ್ಯರು ಹಾವಳಿನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಲಿಕ್ಕೆ ಒಂದೊಂದು ಸತ್ಯ ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ತಾರೆ ಅವರ ಸಪೋರ್ಟ್ ಇಲ್ಲದೆ ಆಗಲ್ಲ ಆ್ಯಂಡ್ ಮೊರೋವರ್ ಏನಂದರೆ ಇಂತಹ ಈ ಖಿಲಾಡಿನ ಮಕ್ಕಳು ಅಂತ ಏನಿರ್ತಾರೆ ಖಿಲಾಡಿ ನಕಲಿ ವೈದ್ಯರು ಏನಿರ್ತಾರೆ ಇವರೆಲ್ಲರೂ ಕೂಡ ಸರಿಯಾದ ಜಾಗವನ್ನು ಹುಡ್ಕೊಂಡಿರ್ತಾರೆ ಕಾಯ್ದು ನೋಡಿ ದವಾಖಾನೆ ಅಂತ ಹಾಕಿದಿರೆ ದವಾಖಾನೆ ಡಾಕ್ಟರ್ ಮಾಳಿ BHMS ಯಾವುದೋ ಒಂದು ಯಾರು ಓಡ್ತಾರೆ ಇವಾಗ ನೀನು ಹಾಸ್ಪಿಟ್ಲಿಗೆ ಡಾಕ್ಟರ್ ಹತ್ರ ಹೋಗಿ ಯಾವುದೋ BHMS ಮತ್ತೊಂದು MSO ನೋಡಿದ್ರೆ ಯಾರು ನೋಡ್ತಾರೆ ಅದನ್ನು ಬಿಡಿ ಯಾವುದೋ ಒಂದು ಕೋರ್ಸ್ ಇರ್ಬೇಕು ಅಂದ್ಕೊಂಡು ಹೋಗ್ತಾರೆ ಓಹೋ ಡಾಕ್ಟರ್ ಸರಿಯಾಗಿರೋ ಕೋರ್ಸೇ ಮಾಡಿದ್ದಾರೆ ಅಂತ ಇಂತಹ ನಕಲಿ ವೈದ್ಯರುಗಳ ಬಗ್ಗೆ ದಯವಿಟ್ಟು ಹುಷಾರಾಗಿರಿ ಡಾಕ್ಟರ್ ಸಂಜೀತ ವಿಶ್ವಾಸ ಹೆಸರು ಕೇಳಿದ್ರೆ ಡಾಕ್ಟರ್ ಅದ್ಭುತ ಅಂತ ಅನಿಸ್ಬೇಕು ಸಂತೋಷ್ ಕ್ಲಿನಿಕ್ ಬನ್ನಿ ಸಂತೋಷ ಇದೆ ಇಲ್ಲಿ ಎಂತೆಂಥ ಹೆಸರುಗಳು ನೋಡಿ ಈಶ್ವರ ಕ್ಲಿನಿಕ್ ಅಂತ ಹೆಸರಿಕೊಂಡಿದ್ದಾರೆ ಡಾಕ್ಟರ್ NN ಬಗ್ಲಿ ಅಂತೆ ಏನು ಬಗ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ದಯವಿಟ್ಟು ಇಂತಹ ನಕಲಿ ವೈದ್ಯರುಗಳ ಬಗ್ಗೆ ಬಹಳ ಹುಷಾರಾಗಿರಿ ಆಲ್ರೆಡಿ ಯಾವ್ಯಾವುದೋ ಕಾಯಿಲೆಗಳಿಂದ ಎಲ್ಲರೂ ಬಳಲ್ತಾ ಇದ್ದಾರೆ ಇದಾದ್ಮೇಲಾದರೂ ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳೇನಿದ್ದಾರೆ ಆರೋಗ್ಯ ಇಲಾಖೆ ಏನಿದೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಿಜಕ್ಕೂ ನಿಮಗೆ ಮನುಷ್ಯತ್ವನೇ ಇಲ್ಲ ಅಲ್ಲಿ ಯಾಕಂದರೆ ಜನರ ಒಂದು ಪ್ರಾಣದ ಜೊತೆ ಆಟ ಆಡ್ತಾ ಇದ್ದೀರಾ
कंप्लीट हुआ है, उसके बाद में इधर 4 महीने से ज्यादा हुआ, 4.5 महीने से हुआ है। तुम बीएड कर फोटो कर सर परमिशन ले। सर डस्टबिन कहाँ है सर? ನೋಟಿಸ್ ಕೊಟ್ಟು ಹಾಸ್ಪಿಟಲ್ ಕ್ಲೋಸ್ ಮಾಡಿಸ್ತೀವಿ. ಬಾಬರ್ ಅನ್ನೋದು ಇದೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿದೀವಿ, ಅವ್ರ ಮುಚ್ಚಿಸಿ ಕಳಿಸಿದೀವಿ. ಇಸ್ ನಾಟ್ ಎ ಕೆ ಪಿ ಎಂ ಎ ಆಕ್ಟ್ ಒಳಗೂ ಇಲ್ಲ, ಇಸ್ ನಾಟ್ ಎಂಟರ್ನ್. ಈಗ ನಾವು 2-3 ನೋಟಿಸ್ ಕೊಟ್ಟು ಬಂದಿದ್ದೀವಿ. ನಾವು ಈಗ ಮನೆ ಲಚ್ಚಾಂಗಲ್ಲಿ ಒಬ್ರು ಇದು ಮಾಡಿದ್ರು, ಅವ್ರಿಗೆ ಅಲ್ಲಿ 5 ಹಾಸ್ಪಿಟಲ್ ಗಳಿಗೆ ನಾವು ನೋಟಿಸ್ ಕೊಟ್ಟು ಬಂದಿದೀವಿ. ಅವ್ರಿಗೆ ಕ್ಲೋಸ್ ಮಾಡೋಕ್ಕೂ ಹೇಳಿದೀವಿ. ಆಲ್ರೆಡಿ ಒಂದು ಇಬ್ರು ಕ್ಲೋಸ್ ಮಾಡಿದ್ದಾರೆ, ಅದು ಕೆ ಪಿ ಎಂ ಎ ಆಕ್ಟ್ ಒಳಗೆ ರಿಜಿಸ್ಟರ್ ಆಗಿಲ್ಲ ಅಂತ ನಾವು ನೋಟಿಸ್ ಕೊಟ್ಟು ಕ್ಲೋಸ್ ಮಾಡಿಸಿರ್ತೀವಿ. ಮುಂದೆ ಅವರು ನಮ್ಮಲ್ಲಿ ಕೆ ಪಿ ಎಂ ಎ ಆಕ್ಟ್ ಒಳಗೆ ಎಲ್ಲಾನು ಸಹಿತನಾಗಿ ತಮ್ಮ ಅದರ ಪ್ರಕಾರ ಏನೇನು ಪ್ರೋಟೋಕಾಲ್ ಪ್ರಕಾರ ಎಲ್ಲಾನು ಪೇಪರ್ಸ್ ಕೊಟ್ರೆ ನಾವು ಅದನ್ನು ನಮ್ಮ ಹೈಯರ್ ಆಫೀಸರ್ಗೆ ಅಂದ್ರೆ ಡಿ ಎಚ್ ಓ ಆಫೀಸಿಗೆ ಕಳಿಸ್ತೀವಿ. ಡಿ ಎಚ್ ಓ ಆಫೀಸ್ನಲ್ಲಿ ಕನ್ಫರ್ಮ್ ಮಾಡಿ ಕಳಿಸ್ತಾರೆ. ಎಸ್ ನೋಡಿದ್ರಿ, ಅವ್ರು ಮಾತನಾಡಿದ್ದು ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ಇಲ್ಲಿ ಏನಂತಂದ್ರೆ ಈ ರೀತಿಯಾದಂತಹ ಜನರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಜೊತೆಗೆ ಈ ಇಂಡಿಯಾ ಅಥವಾ ಈ ಕಡೆ ಭಾಗಗಳು ಏನು ಬರ್ತವೆ, ಇಲ್ಲೆಲ್ಲ ಜನರಿಗೂ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ, ಪಾಪ ಅಷ್ಟು ಬುದ್ಧಿವಂತ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನಮ್ಗೇನೋ ಹುಷಾರಿಲ್ಲ ಅಂದಾಗ ಹೋಗಿ ಏನೋ ಮಾತ್ರೆ ತೊಗೊಳ್ಳೋದು, ಈ ರೀತಿ ಯಾವೊಬ್ಬ ಡಾಕ್ಟರ್ ಸಿಗ್ತಾರೆ ಇದನ್ನು ತೊಗೊಂಡು ಬರ್ತಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಾಷ್ಟ್ರೀಯ ಚರ್ಮಕಾರ ಸಂಘದ ಅಧ್ಯಕ್ಷರು ಪವನ್ ಕೊಡವನ್ನ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಾನು ಪವನ್ ಕೊಡವನ್ ಅಂತ ಹೇಳಿ ರಾಷ್ಟ್ರೀಯ ಚರ್ಮಕಾರ ಮಹಾಸಂಘದ ರಾಜ್ಯಾಧ್ಯಕ್ಷ ಸರ್ ಮಾತನಾಡುದು. ಓಕೆ ಎಸ್, ಏನಂದ್ರೆ ಈಗ ನೋಡಿ ಸುಮಾರು 300 ಜನ ಈ ರೀತಿಯಾಗಿ ಬಂದಿದ್ದಾರೆ, ಈ ರೀತಿಯಾಗಿ ಇದ್ದಾರೆ ಅಂತಂದ್ರೆ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಎಷ್ಟು ವರ್ಷಗಳಿಂದ ಇವರು ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಸರ್? ಟೋಟಲಿ ಗೊತ್ತಾಗೋದು ಏನಂದ್ರೆ ಇವರಿಗೆ ಇವರಿಗೆ ಲಿಂಕ್ ಇದೆ ಅಂತ ಅನ್ಸುತ್ತೆ ಸರ್ ನೋಡಿದವರಿಗೆ. ಏನಪ್ಪಾ ಅಂದ್ರೆ ಈಗ ಮುಂಬರೋ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಂತಿದೀವಿ ಸರ್ ನಮ್ ಸಂಘಟನೆಯಿಂದ. ಇದ್ರ ಬಗ್ಗೆ ನಾವು ಒಂದ್ 2-3 ಸಾರಿ ಮನವಿ ಕೂಡ ಕೊಟ್ಟಿದೀವಿ. ಆಟ ಕುಂಪು ಲೆಕ್ಕಕ್ಕಿಲ್ಲ ಅನ್ನೋ ತರ ಇವರು ಒಬ್ರು ಇಬ್ರ ಮೇಲೆ ಆಕ್ಷನ್ ತಗೊಳೋ ತರ ಮಾಡ್ತಾರೆ. ಮತ್ತೆ 2-3 ದಿನದಲ್ಲಿ ತಿರ್ಗಾ ಅವರು ಶಾಪ್ ನ ಓಪನ್ ಮಾಡಿ ರಾಜಾರೋಷವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್, ಯಾರು ಕೇಳೋದಿಲ್ಲ. ಈಗ ಟಿ ಎಚ್ ಓ ಆಫೀಸ್ ಕೂಗಳಿತ ದೂರದಲ್ಲಿ ಅಲ್ಲೇ ಪಕ್ಕದಲ್ಲಿ ಇರುವ ಇವರು ಬಾಬರ್ ಅಂತ ಇದಾರೆ ಸರ್ ಡಾಕ್ಟರ್, ಅವರು ಮೊನ್ನೆ ರೇಡ್ ಹಾಕಿದ್ರು ಸರ್. ಅವರಿಗೆ ರೇಡ್ ಹಾಕಿದ್ರು ಕೂಡ ಅವರು ತಿರ್ಗಾ ಓಪನ್ ಮಾಡಿದ್ದಾರೆ ಸರ್ ಶಾಪ್. ಎಷ್ಟು ವರ್ಷದಿಂದ ಇದ್ದಾರೆ ಇವರೆಲ್ಲ ಸರ್? ಅವ್ರು ಸುಮಾರು 10-15 ವರ್ಷದಿಂದ ಇಲ್ಲೇ ಇದಾರೆ ಸರ್. ಅಲ್ಲಿ ಸ್ಥಳೀಯ ಮೆಡಿಕಲ್ ಅವರು ಅವರಿಗೆಲ್ಲ ಲಿಂಕ್ ಇದೆ ಸರ್ ಅವರಿಗೆ. ಅಲ್ಲ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ಇವರೆಲ್ಲ ನಿಮ್ಮೂರ್ನವ್ರೇನಾ ಅಥವಾ ಬೇರೆ ಕಡೆ ಅವರ? ಇಲ್ಲ ಸರ್, ಅವರು ಕಲ್ಕತ್ತಾದಿಂದ ಬಂದಿರೋರು, ಮಹಾರಾಷ್ಟ್ರದಿಂದ ಬಂದಿರೋರು, ಆಂಧ್ರದಿಂದ ಬಂದಿರೋರು ಇದಾರೆ ಸರ್. ನೀವು ಈ ಸಂಘಟನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಹಾಗಾದ್ರೆ? ಸರ್ ನನ್ನ ಸಂಘಟನೆಯಲ್ಲಿ ಸುಮಾರು ನಾನು ಒಂದು 15 ವರ್ಷದಿಂದ ರಕ್ಷಣಾ ವೇದಿಕೆ ಈ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ ಸರ್. ನಾನು ಒಂದು ಮಾತು ಹೇಳಲ ಸರ್ ನಿಮ್ಗೆ ಹೇಳಿ ಸರ್, ಎಲ್ಲ ಈ ರೀತಿಯಾಗಿ ಯಾರು ನಕಲಿ ವೈದ್ಯರು ಅವರೆಲ್ಲ ಯಾರಿದ್ದಾರೆ, ಎಲ್ಲ ಒಂದ್ಸಲ ಸೇರ್ಕೊಂಡ್ಬಿಟ್ಟು ಒದ್ದು ಊರಿಗೆ ಕಳಿಸ್ಬಿಡಿ ಇವ್ರನ್ನೆಲ್ಲರೂ ಕೂಡ. ಯಾಕಂದ್ರೆ ಅಧಿಕಾರಿಗಳು ಯಾರಿದ್ರ ಬಗ್ಗೆ ಗಮನ ಕೊಡಲ್ಲ, ನನಗೆ ಗೊತ್ತಿರೋ ಹಂಗೆ. ಯಾಕಂದ್ರೆ ಸುಮಾರು ಕೇಸಸ್ಗಳಲ್ಲಿ ಈ ರೀತಿಯಾಗಿ ಆಗಿರುತ್ತೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ನಾವು ತಿಳಿದವರು ಕಾನೂನು ಕೈಗೆ ತೊಗೊಳಕಾಗುತ್ತೆ ಸರ್. ನೀವು ಮಾಧ್ಯಮದವರು, ನೀವು ಇದು ಬರೀಬೇಕು ಈಗ. ನಾವು ಮಾಧ್ಯಮದವರಾಗಿ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ. ಏನಕ್ಕೆ ನಾನು ಆಕ್ರೋಶದಲ್ಲಿ ಹೇಳಿದೆ ಅಂದ್ರೆ, ಇವತ್ತು ಒಬ್ರು ಇಬ್ರಲ್ಲ ರೀ, ಎಷ್ಟೋ ಜನ ಅಮಾಯಕರು ಹೋಗ್ತಾರೆ ಹಾಸ್ಪಿಟಲ್ ಗಳಿಗೆ, ವಯಸ್ಸಾಗಿರೋರು ಹೋಗ್ತಾರೆ. ಅರ್ಥ ಆಗುತ್ತೆ ಸರ್ ನಿಮ್ಮ ಅರ್ಥ ಆಗುತ್ತೆ, ನಮಗೂ ನಿಮ್ ತರನೇ ಆಕ್ರೋಶ ಸರ್. ನಾವು ಸುಮಾರು ಸಾರಿ ಮನವಿ ಕೊಟ್ಟಿದೀವಿ. ನೀವು ಏನಂತಾರೆ ಅಂದ್ರೆ ಟಿ ಎಚ್ ಆಗ್ಲಿ ಡಿ ಎಚ್ ಆಗ್ಲಿ ನೀವು ರೈಟಿಂಗ್ ಅಲ್ಲಿ ಕೊಡ್ರಿ, ನಮ್ ಬೆಳಕಿಗೆ ಬರಬೇಕು, ಅವಾಗ ನಾವು ಆಕ್ಷನ್ ತಗೋತೀವಿ. ಆಕ್ಷನ್ ತಗೊಳಕ್ ಹೋದಾಗ ಅಲ್ಲಿ ಸ್ಥಳೀಯರೇ ನಮ್ ಮೇಲೆ ಗುಂಡಾಗಿರ್ದಿ ಮಾಡ್ತಾರೆ. ಯಾಕಂದ್ರೆ ಕಡಿಮೆ ಫೀ ತಗೊಂಡು ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಾರೆ. ಅವ್ರು ಕಡಿಮೆ ಫೀ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಮುಂದೆ ಆಗುವ ಅನಾಹುತಕ್ಕೆ ಜವಾಬ್ದಾರಿ ಯಾರು ಅಂತ ನನ್ನ ಪ್ರಶ್ನೆ ಸರ್. ಯಾರು ಆಗಲ್ಲ, ನೀವುಗಳೇ ನೋಡ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ, ಎಲ್ಲಿವರೆಗೂ ಸುಮ್ಮನೆ ಇರ್ತೀರಾ? ಸಮಯದಲ್ಲಿ ಇಲ್ಲೇ ಈ ಇಂಡಿ ಪಟ್ಟಣದಲ್ಲಿ ಬಾಜಾರವಣಿ ಅಂತ ಇದೆ ಸರ್, ಗ್ರಾಮ ದೇವತೆ ಶಾಂತೇಶ್ವರ ದೇವಸ್ಥಾನದ ಎದುರುಗಡೆನೆ ಒಂದು ಕಲ್ಕತ್ತಾದವ್ರದ್ದು ಒಂದು ಸುಬ್ರಿ ಸಮಸ್ಪತಿ ಅಂತ ಹೇಳಿ ಸರ್, ಅವ್ರು ಬಾಂಗ್ಲಾದಕ ಇದು ಸಾರಿ ಕಲ್ಕತ್ತಾದಿಂದ ಬಂದಿರೋರು, ಅವರು ಅವ್ರ ಹತ್ರ ಒಬ್ಬ 40 ವಯಸ್ಸಿನ ಹೆಣ್ಮಗಳು ಟ್ರೀಟ್ಮೆಂಟ್ ತಗೊಂಡಾಗ ಅವರು ದೇಹದ ಸ್ವಾಧೀನವನ್ನೇ ಕಳ್ಕೊಂಡಿದ್ದಾರೆ ಸರ್. ಅವ್ರು ಯಾರಿಗೆ ಎಲ್ಲ ರೇಟಿಂಗ್ ಅಲ್ಲಿ ಕೊಡಿ, ಅದನ್ನ ನಿಮ್ಮ ಅಧಿಕಾರಿಗಳಿಗೆ ರೇಟಿಂಗ್ ಅಲ್ಲಿ ಕೊಡಿ, ಎಲ್ಲವರ್ಗೂ ಬಂದವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಒಂದ್ ಹೇಳ್ತೀನಿ ಕೇಳಿ, ಎಲ್ಲಿವರೆಗೂ ಸರ್ ಅಧಿಕಾರಿಗಳು ನಮ್ಗೆ ಸುಮಾರು ಕೆಲಸಗಳಿದಾವ್ರಿ, ನಮ್ಗೆ ಇದು ಒಂದೇ ಕೆಲಸ ಇಲ್ಲ. ಎಸ್ ಇರ್ಲಿ, ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕಾಗಿ.
ನೋಡಿ ಅಷ್ಟೇ ಅಲ್ಲಿನ ಅಧಿಕಾರಿ ವರ್ಗದವರು ಆಗಿರ್ಬೋದು ಈ ಒಂದಷ್ಟು ಮೇಲ್ವರ್ಗದ ಅಧಿಕಾರಿಗಳು ಏನಿರ್ತಾರೆ ಎಲ್ಲರೂ ಇದೇ ರೀತಿಯಾಗಿ ವರ್ತಿಸ್ತಾರೆ ಯಾಕೆಂದ್ರೆ ಅಲ್ಲಿನ ಜನರು ಯಾರು ಪ್ರಶ್ನೆ ಮಾಡಕ್ಕೆ ಮುಂದೆ ಹೋಗಲ್ಲ ಅಧಿಕಾರಿಗಳು ಅಂದರೆ ಒಂದು ರೆಸ್ಪೆಕ್ಟ್ ಒಂದು ಭಯ ಇರುತ್ತೆ ತಿಳಿದವರು ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಈ ವರ್ತನೆಗಳು ಯಾವಾಗ ನಿಲ್ತವೆ ನೋಡೋಣ कंप्लीट हुआ है उसके बाद ना इधर चार माइनस से ज्यादा हुआ साढ़े चार माइनस